ಸ್ಟಾರ್ಟ್. ನಮಸ್ಕಾರ, ಸಂಜೀವ್ ಕುಮಾರ್ ನವಲಗುಂದ್, ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತನಾದ ನಾನು. ಇವತ್ತು ನಮ್ಮ ದೇಶಕ್ಕೆ ಒಂದು ಸಂಭ್ರಮದ ದಿನ. ಯಾಕಪ್ಪ ಈ ಸಂಭ್ರಮ ಅಂದ್ರೆ, ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಇಡೀ ಭಾರತದ ಇತಿಹಾಸದಲ್ಲಿ ಜವಾಹರಲಾಲ್ ನೆಹರುವನ್ನವರು ಬಿಟ್ಟು ಮೂರನೇ ಸಾರಿ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಆಗಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸಾಹೇಬರು, ಅವರ ಜೊತೆಗೆ ಇನ್ನುಳಿದ 69 ಜನ ಸಚಿವರು ಎಲ್ಲರೂ ಇವತ್ತು ಸಮುದ್ರ ಸದೃಢ ಭಾರತದ ನಿರ್ಮಾಣಕ್ಕಾಗಿ, ಭಾರತದ ಭದ್ರತೆಗಾಗಿ 140 ಕೋಟಿ ಭಾರತೀಯರಿಗೆ ಸಾಕ್ಷಿಯಾಗಿ ಇವತ್ತು ನಮಗೆ ಅವರು ಒಂದು ದೊಡ್ಡ ಶಕ್ತಿಯಾಗಿ ನಿಂತಾರೆ. ನರೇಂದ್ರ ಮೋದಿಯವರು ಬರೀ ಭಾರತಕ್ಕಷ್ಟೇ ಸೀಮಿತ ಅಲ್ಲದ ವಿಶ್ವಗುರು ಅಂತ ಅನಿಸ್ಕೊಂಡಂಥ ಮೋದಿಯವರ ಈ ಒಂದು ಪ್ರಮಾಣ ವಚನದ ಇವತ್ತಿನ ದಿವಸ ಅವರಿಗೆ ನಾವು ಆ ಪ್ರಮಾಣ ವಚನ ದಿನದಂದು ನಮಗೆಲ್ಲರಿಗೂ ತುಂಬಾ ಸಡಗರ ಹಾಗೂ ಸಂಭ್ರಮದ ಇವತ್ತಿನ ಈ ದಿನ ಆಗಿದ್ದಂತ ಆ ಸಂಭ್ರಮಾಚರಣೆಯನ್ನು ನಾವು ಸಿಹಿ ಕೊಡುವ ಮುಖಾಂತರ ನಾವು ನಮ್ಮ ಏರಿಯಾದಲ್ಲಿ ನಾವು ಆಚರಿಸಿಕೊಂಡೀವಿ. ಇದೇ ರೀತಿ ಭಾರತೀಯರು ಭಾರತದ ಮೂಲೆ ಮೂಲೆಗಳಲ್ಲಿ ಈ ಸಂಭ್ರಮ ಆಚರಣೆ ಆಗಬೇಕು. ಮೋದಿಯವರ 5 ವರ್ಷದ ಅವಧಿ ಯಶಸ್ವಿಯಾಗಿ ಆಗಿ ಸಮಗ್ರ ಸದೃಢ ಭಾರತಕ್ಕೆ ಹಾಗೂ ರೈತರಿಗೆ, ಬಡ ಮಕ್ಕಳಿಗೆ, ಮಹಿಳೆಯರಿಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಒಂದು ಸುದೈವದ ದಿನ ಆಕೈತಿ. ನಾವು ಭಾರತೀಯರು ಏನೋ ಈಗ ನಾವು ಆರ್ಥಿಕತೆಯಲ್ಲಿ ಮುಂದೆ ಬಂದೀವಿ, ಈ ಮುಂಬರುವ ದಿನಗಳಲ್ಲಿ ಇನ್ನೂ ಮುಂದಿನ ಹೆಚ್ಚಿನ ಉತ್ತುಂಗಕ್ಕೆ ನಮ್ಮ ರಾಷ್ಟ್ರ ಹೊಕ್ಕೈತೆ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಮತ್ತೊಮ್ಮೆ ಮೋದಿಯವರ ಈ ಒಂದು ಪ್ರಮಾಣ ವಚನದ ಕಾರ್ಯಕ್ರಮದ ಸಂದರ್ಭದ ಸುದಿನದಂದು. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.